ಬಂಧುಗಳೇ ದುಷ್ಟರ ಸಂಹಾರ ಶಿಷ್ಟರ ಪರಿಪಾಲನೆ ಮೊದಲಿಂದ ಕೂಡ ಬಂದಿರುವಂತದ್ದು ಇವತ್ತು ಮಹಿಷಾಸುರರ ಕಾಲ ಇಲ್ಲ ಮಹಿಷಾಸುರನ ನೋಡಕ್ಕೆ ಸಿಗೋದಿಲ್ಲ ಆದರೆ ನಮ್ಮ ಒಳಗಡೆ ಇರುವಂತ ಆ ಗುಣಗಳೇನಿದೆ ಆ ಗುಣಗಳ ನಿಗ್ರಹವನ್ನು ಮಾಡಿಸಿಕೊಳ್ಳುವಂತದ್ದು ನಮ್ಮ ನಮ್ಮ ಆತ್ಮ ಸಾಕ್ಷಿಯಾಗಿ ನಾವೇ ಅದನ್ನು ಮಾಡಬೇಕು ಪ್ರತಿ ಬಾರಿ ದಸರಾ ಬಂದಾಗ ನಮ್ಮ ಆತ್ಮ ಶುದ್ಧೀಕರಣವನ್ನು ಮಾಡುವಂತ ದುಷ್ಟ ವಿಚಾರಗಳನ್ನು ದೂರಿಡುವಂತ ಶಿಷ್ಟ ವಿಚಾರಗಳಿಗೆ ಪುರಸ್ಕಾರ ಕೊಟ್ಟು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತ ಸಂಕಲ್ಪ ಮಾಡುವಂತ ಒಂದು ಪವಿತ್ರ ದಿನ ಅಂತ ನಾನು ಕೂಡ ಭಾವಿಸಿದ್ದೇನೆ ಆ ಸಂಕಲ್ಪದೊಂದಿಗೆ ಇವತ್ತು ನಾವು ಮುನ್ನ ನಡೆಯತಾ ಇದ್ದೇವೆ ತಾಯಿ ಚಾಮುಂಡೇಶ್ವರಿ ಇವತ್ತು ಹಂಸವನ್ನ ಇವತ್ತು ಏರಿದ್ದಾರೆ ಬಹಳ ನೋಡೋದಕ್ಕೆ ಬಹಳಷ್ಟು ಆನಂದ ಆಗ್ತದೆ ದೇವಿಯ ವಾಹನ ಹಂಸ ಹಂಸ ಅಂದ್ರೆ ಬಹಳ ಶ್ರೇಷ್ಠವಾಗಿರುವಂತ ಒಂದು ಪಕ್ಷಿ ಶುದ್ಧವಾಗಿರುವಂತ ಒಂದು ಪಕ್ಷಿ ಪ್ಯೂರಿಟಿ ಅದರ ಜೊತೆ ಜೊತೆಗೆ ಅತ್ಯಂತ ದೊಡ್ಡ ಪಕ್ಷಿ ಅತ್ಯಂತ ತೂಕದ ಒಂದು ಪಕ್ಷಿ ಆದರೆ ನಾವು ಅರ್ಥ ಮಾಡ್ಕೋಬೇಕು ಇಷ್ಟು ತೂಕ ಇದ್ದರೂ ಕೂಡ ಎಲ್ಲಕ್ಕಿಂತ ಎತ್ತರಕ್ಕೆ ಹಾರುವಂತ ಯಾವುದಾದರೂ ಪಕ್ಷ ಇದ್ದರೆ ಅದು ಪರಮಹಂಸ ಇವತ್ತು ಹಿಮಾಲಯ ಮಾನಸ ಸರೋವರದಲ್ಲಿ ಯಾವುದಾದರೂ ಪಕ್ಷಿನ ನಾವು ನೋಡಕ್ಕೆ ಸಾಧ್ಯ ಇದ್ದರೆ ಅದು ಕೇವಲ ಪರಮಹಂಸವನ್ನ ಅಂದರೆ ಪ್ಯೂರಿಟಿ ವಿಚಾರದಲ್ಲಿ ಶುದ್ಧಿ ವಿಚಾರದಲ್ಲಿ ಶುಭ್ರತೆ ಅದೇ ರೀತಿ ನಡವಳಿಕೆಯಲ್ಲಿ ಬಹಳ ತುಕ್ಕಬದ್ಧವಾದಂಥ ನಡವಳಿಕೆ ಮತ್ತು ಎತ್ತರಕ್ಕೆ ತಮ್ಮ ಬದುಕನ್ನು ತಮ್ಮ ಭಾವವನ್ನು ತೆಗೆದುಕೊಂಡು ಹೋಗ್ತಾರೆ ಶುದ್ಧೀಕರಣದ ಜೊತೆಗೆ ನಡವಳಿಕೆಯ ತೂಕವನ್ನು ಇಟ್ಟುಕೊಂಡು ಮಾನಸ ಸರೋವರ ಎತ್ತರಕ್ಕೆ ಹಾರುವಂಥ ಹಂಸದ ಮೇಲೆ ನಮ್ಮ ತಾಯಿ ಚಾಮುಂಡೇಶ್ವರಿ ಎತ್ಕೊಂತಿರುವಂಥದ್ದು ಎರಡು ಕಣ್ಣು ಸಲ್ಲದಿಲ್ಲ ನೋಡೋದಕ್ಕೆ ಅಂಥ ಒಂದು ಪವಿತ್ರ ದಿನದಂದು ಇವತ್ತು ನಾವು ಸಂಕಲ್ಪವನ್ನು ಮಾಡಬೇಕಾಗಿದೆ ಕನ್ನಡ ನಾಡನ್ನು ಸರ್ವಶ್ರೇಷ್ಠವಾಗಿ ಎಲ್ಲ ರಂಗದಲ್ಲೂ ಸರ್ವಶ್ರೇಷ್ಠವಾಗಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಎಲ್ಲ ರಂಗದಲ್ಲೂ ಕೂಡ ಶ್ರೇಷ್ಠವಾಗಿ ಕಟ್ಟುವಂಥ ಒಂದು ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ ನಮ್ಮಲ್ಲಿರುವಂಥ ಅತ್ಯಂತ ಕಷ್ಟದಲ್ಲಿರುವಂಥ ಜನರನ್ನು ಅವರ ಜೀವನ ಗುಣಮಟ್ಟವನ್ನು ಹೆಚ್ಚಿಸಬೇಕಾಗಿದೆ ಎತ್ತರಕ್ಕೆ ಒಯ್ಯಬೇಕಾಗಿದೆ ಸರ್ವರಿಗೂ ಲೇಸನ್ನು ಬಯಸುವಂಥ ಒಂದು ಕಲ್ಯಾಣದ ಚಿಂತನೆಯ ಅವಶ್ಯಕತೆ ಇದೆ ಅಂತ ಸದ್ಬುದ್ಧಿಯನ್ನು ಆ ತಾಯಿ ನಮಗೆ ಕೊಡಲಿ ಈ ವರ್ಷ ಯಾವುದೇ ರೀತಿಯ ಆತಂಕ ಕೋವಿಡ್ಡು ಇತ್ಯಾದಿ ಪ್ರಭಾವಗಳಿಂದ ದೂರಿಟ್ಟು ಕನ್ನಡ ನಾಡನ್ನು ಒಂದು ಅಭಿವೃದ್ಧಿ ಪಥದಲ್ಲಿ ಮತ್ತೆ ತೆಗೆದುಕೊಂಡು ಹೋಗೋದಕ್ಕೆ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿ ಅಂತ ಆ ಶಕ್ತಿ ದೇವತೆಗೆ ನಾನು ಇವತ್ತು ಬೇಡಿಕೊಂಡು ಈ ಒಂದು ಪವಿತ್ರ ದಸರಾ ಮಹೋತ್ಸವದ ಉದ್ಘಾಟನೆಯಲ್ಲಿ ಅತ್ಯಂತ ಹೆಮ್ಮೆ ತರುವ ರೀತಿಯಲ್ಲಿ ನಮ್ಮ ರಾಷ್ಟ್ರಪತಿಗಳು ಏನು ಬಂದಿದ್ದಾರೆ ಅವರಿಗೆ ಸಮಸ್ತ ಕನ್ನಡ ನಾಡಿನ 6 ಕೋಟಿಯ ಜನರ ಪರವಾಗಿ ನಾನು ಹೃದಯ ತುಂಬಿ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ನಾಡಿನ ಜನತೆಗೆ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ಮಾತು ವಿರಾಮ ಹೇಳ್ತೇನೆ ಧನ್ಯವಾದಗಳು